ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷ ಸ್ಥಳ ವಿಧಾನಸೌಧ ಮಹಾತ್ಮ ಗಾಂಧಿ ಪ್ರತಿಮೆ ನಮ್ಮ ಆರ್ ಆರ್ ನಗರ ಕಂಟೆಸ್ಟೆಂಟ್ ಎಮ್ ಎಲ್ ಎ ಮುನಿರತ್ನ ಶುರು ಮಾಡ್ತಾರೆ ಡ್ರಾಮಾ ಮೊದಲಿಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಮುನಿರತ್ನ ಅವರ ಆಗಮನ ಆನಂತರ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಅವರ ಬೆಂಬಲಿಗರ ಎಂಟ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಶುರುವಾಗುತ್ತೆ ಮೌನ ಪ್ರತಿಭಟನೆ ಕೈನಲ್ಲಿ ಪ್ಲೇಕಾರ್ಡ್ ಮಾತಿಲ್ಲ ಕಥೆ ಇಲ್ಲ ಅಯ್ಯೋ ಇದೇನಪ್ಪ ಬಿಗ್ ಬಾಸ್ ಮನೆ ಕತೆ ಹೇಳ್ತಾ ಇದ್ದಾರೆ ರಾಧಾ ಹಿರೇಗೌಡರು ಅಂತ ಅನ್ಕಂಡ್ರ ಎಲ್ಲ ಅದಲ್ಲಪ್ಪ ಇದು ಬಿಗ್ ಬಾಸ್ಗಿಂತ ಅತ್ಯಂತ ರೋಚಕ ರಿಯಾಲಿಟಿ ಶೋ ಇದು ಅತ್ಯಂತ ರಣರೋಚಕ ರಿಯಾಲಿಟಿ ಏನು ಟ್ವಿಸ್ಟು ಏನು ಟರ್ನು ಏನು ಥ್ರಿಲ್ಲು ಏನು ಕ್ಲೈಮ್ಯಾಕ್ಸು ಅಬಾ ಬಾಬಾ ಲೊಕೇಶನ್ ಅಂತೂ ಅತ್ಯದ್ಭುತ ಅರಮನೆ ಮೈದಾನ ಆ್ಯಕ್ಷನ್ ಗ್ರೌಂಡು ಕುರುಕ್ಷೇತ್ರ ಸಿನಿಮಾದ ಪ್ರೊಡ್ಯೂಸರು ಅರಮನೆ ಮೈದಾನನೇ ಕುರುಕ್ಷೇತ್ರ ಮಾಡಾಕ್ಬಿಟ್ರು ಹಾಗಾದರೆ ಈ ಡ್ರಾಮಾದ ಹೀರೋ ಯಾರು ಹೀರೋಯಿನ್ ಯಾರು ಸೈಡ್ ಆಕ್ಟರ್ಸ್ ಯಾರು ಮೇನ್ ವಿಲನ್ ಏನು ಇಡೀ ಡ್ರಾಮಾ ಏನು ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ಇವತ್ತು ನಡೆದದ್ದು ಪೊಲಿಟಿಕಲ್ ಹೈ ಡ್ರಾಮಾ ಇವತ್ತು ನಡೆದದ್ದು ಮೊದಲೇ ಸ್ಕ್ರಿಪ್ಟೆಡ್ ಡ್ರಾಮಾ ಹೀಗೆ ಆಗಬೇಕು ಹೀಗೆ ನಡೆಯಬೇಕು ಹೀಗೆ ಟ್ವಿಸ್ಟ್ ಕೊಡಬೇಕು ಹೀಗೆಲ್ಲ ಮಾಡಬೇಕು ಅನ್ನುವ ಒಂದು ಸ್ಕ್ರಿಪ್ಟೆಡ್ ಡ್ರಾಮಾ ಹೇಳಿ ಕೇಳಿ ಎಮ್ ಎಲ್ ಎ ಮುನಿರತ್ನ ಅವರು ದಿ ಗ್ರೇಟ್ ಪ್ರೊಡ್ಯೂಸರ್ ಅವ್ರಿಗೆ ಇದೆಲ್ಲ ಇದೇನೋ ಅಂತಾರಲ್ಲ ಬಾಯ ಕೇಲ್ ಅಂತ ಹಾಗೆ ಇದೆಲ್ಲ ಅವ್ರಿಗೇನು ತುಂಬ ಈಸಿ ಕೆಲಸ ಅಂದರೆ ಉದ್ದೇಶ ಮಾತ್ರ ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಸೆನ್ಸಿಬಲ್ ಉದ್ದೇಶ ಏನು ಅನ್ನೋದನ್ನು ಮಾತಾಡೋದಕ್ಕಿಂತ ಮುಂಚೆ ಯಾಕೆ ಇವತ್ತು ಈ ಎಲ್ಲ ಡ್ರಾಮಾ ನಡೀತು ಅನ್ನೋದರ ಹಿಂದಿನ ಉದ್ದೇಶ ಮಾತಾಡೋದಕ್ಕಿಂತ ಮುಂಚೆ ನಡೆದಿರೋ ಡ್ರಾಮಾ ಏನು ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ಇವತ್ತು ಬೆಳ್ಳಂಬಳಿಗ್ಗೆ ನಡೆದಿದ್ದು ಪೊಲಿಟಿಕಲ್ ಡ್ರಾಮಾ ಕ್ಷಣ ಕ್ಷಣಕ್ಕೂ ರೋಚಕವಾದಂತಹ ಕ್ಷಣ ಕ್ಷಣಕ್ಕೂ ಟ್ವಿಸ್ಟು ಟರ್ನ್ ಇರುವಂತಹ ಡ್ರಾಮಾ ಈ ಹೈ ಡ್ರಾಮಾದ ಹೀರೋ ದಿ ಗ್ರೇಟ್ ಪ್ರೊಡ್ಯೂಸರ್ ಮತ್ತು ರಾಜೇಶ್ವರಿ ನಗರದ ಎಂ ಎಲ್ ಎ ಮುನಿರತ್ನ ಅರಮನೆ ಮೈದಾನದಲ್ಲಿ ಹೈಡ್ರಾಮಾ ಡಿ ಸಿಎಂ ಡಿಕೆಶಿ ಅವ್ರ ಕಾಲಿಗೆ ಬಿದ್ದು ಬಿಟ್ರು ಮುನಿರತ್ನ ಯಾಕೆ ಬನ್ನಿ ನೋಡೋಣ